ನಮಸ್ತೆ ವೀಕ್ಷಕರೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ಚರ್ಮ ರೋಗಗಳ ಬಗ್ಗೆ, ಚರ್ಮ ರೋಗದ ಚಿಕಿತ್ಸೆ ಆಯುರ್ವೇದದಲ್ಲಿ ಯಾವ ತೆರನಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಚರ್ಮ ಅನ್ನೋದು ಒಂದು ಜ್ಞಾನೇಂದ್ರಿಯವೂ ಹೌದು, ಚರ್ಮ ಅನ್ನೋದು ನಿಮ್ಮ ದೇಹದ ಅತಿ ದೊಡ್ಡ ಅಂಗಾಂಗವೂ ಹೌದು. ಹೇಗೆ ನೀವು ಲಿವರ್, ಕಿಡ್ನಿ, ಪ್ಯಾಂಕ್ರಿಯಾಸ್ ಅಂತೆಲ್ಲ ಅಂಗಾಂಗಗಳ ಬಗ್ಗೆ ಓದಿರ್ತೀರ, ಅದೇ ಥರ ಚರ್ಮ ಕೂಡ ಒಂದು ಅಂಗ. ಚರ್ಮ ಅನ್ನೋದು ನಿಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಒಂದು ನಿಮ್ಮ ಸೌಂದರ್ಯಕ್ಕೆ, ಇನ್ನೊಂದು ನಿಮ್ಮ ಆರೋಗ್ಯಕ್ಕೆ, ಇನ್ನೊಂದು ನಿಮ್ಮ ದೇಹವನ್ನು ರಕ್ಷಣೆ ಕೊಡುವಲ್ಲಿ ಅಷ್ಟೇ ಅಲ್ಲದೆ ದೇಹದ ಚಯಾಪಚಯ ಕ್ರಿಯೆಗಳ ಒಂದು ಮೇಂಟೆನೆನ್ಸಲ್ಲಿ ಕೂಡ ನಿಮ್ಮ ಚರ್ಮ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸಿರುತ್ತೆ. ಎಷ್ಟೋ ರೀತಿಯ ಟಾಕ್ಸಿನ್ಸ್ಗಳನ್ನು ಅಥವಾ ಎಷ್ಟೋ ರೀತಿಯ ಒಂದು ಬೇಡವಾದ ಅಂಶಗಳನ್ನ ನಿಮ್ಮ ದೇಹದ ಒಳಗೆ ಹೋಗೋದನ್ನು ತಡೀಲಿಕ್ಕೆ ಕೂಡ ಈ ಚರ್ಮ ಕಾರಣ ಆಗಿರುತ್ತೆ. ಅಷ್ಟೇ ಅಲ್ಲದೆ ಎಷ್ಟೊಂದು ರೀತಿಯ ಎಣ್ಣೆ, ಔಷಧಿ, ತೈಲಗಳು ಇದು ನಿಮ್ಮ ದೇಹದೊಳಗೆ ಅಬ್ಸಾರ್ಬ್ ಆಗೋ ರೀತಿ ಮಾಡೋದು ಕೂಡ ಚರ್ಮದ್ದೇ ಕೆಲಸ ಆಗಿರುತ್ತೆ. ಹಲವಾರು ರೀತಿಯ ರೋಲನ್ನು ಪ್ಲೇ ಮಾಡ್ತಾ ಇರುವಂತಹ ಈ ಚರ್ಮ ಒಂದು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ನಿಮ್ಮ ದೇಹದಲ್ಲಿ ಇರುವಂತಹ ಈ ಚರ್ಮ ಅನ್ನೋದು ಕೇವಲ ಚರ್ಮ ಅಲ್ಲ, ಇದು ತುಂಬ ಪ್ರಮುಖವಾದ ಕೆಲಸವನ್ನು ನಿಮ್ಮ ದೇಹದಲ್ಲಿ ಮಾಡ್ತಾ ಇರುವಂಥದ್ದು. ಇನ್ನು ಈ ಚರ್ಮ ಸಂಬಂಧಿ ಕಾಯಿಲೆಗಳು ಯಾವ್ಯಾವ ರೀತಿಯ ಕಾಯಿಲೆಗಳು ಬರುತ್ತೆ? ಚಿಕ್ಕದಾಗಿ ಬರ್ತಾ ಇರುವಂತಹ ತದ್ದು, ಕಜ್ಜಿ, ಇದರಿಂದ ಹಿಡಿದು ಫಂಗಲ್ ಇನ್ಫೆಕ್ಷನ್ಗಳ ತನಕ, ಅಥವಾ ಡರ್ಮಟೈಟಿಸ್ ಅನ್ನುವಂಥ ಚರ್ಮಕ್ಕೆ ಇನ್ಫೆಕ್ಷನ್ ಆಗುವ ಕಾಯಿಲೆಯಿಂದ ಹಿಡಿದು ಸೋರಿಯಾಸಿಸ್ ಅನ್ನುವಂಥ ಆಟೋ ಇಮ್ಯೂನ್ ಡಿಸಾರ್ಡರ್. ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತಂದರೆ ಇಲ್ಲಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಇಫೆಕ್ಟ್ ಆಗಿರುತ್ತೆ. ನಿಮ್ಮದೇ ಚರ್ಮವನ್ನು ನಿಮ್ಮ ದೇಹ ಬೇಡ ಅಂತ ಎಣಿಸಿ ಗಾಯವನ್ನು ಮಾಡಿ ಒಣಗಿಸಿ ಅದು ತರಿ ತರಿಯಾಗಿ ನಿಮ್ಮದೇ ಚರ್ಮ ಉದುರಿ ಉದುರಿ ಬೀಳ್ತಾ ಇರುತ್ತೆ. ತನ್ನಷ್ಟಕ್ಕೆ ತಾನೇ ಗಾಯ ಆಗಿ ಆ ಚರ್ಮ ಉದುರಿ ಉದುರಿ ಬೀಳ್ತಾ ಇರುತ್ತೆ. ಇನ್ನು ಕೆಲವರಲ್ಲಿ ತನ್ನಷ್ಟಕ್ಕೆ ತಾನು ಈ ಎಕ್ಸಿಮಾದಲ್ಲೆಲ್ಲ ಡ್ರೈ ಎಕ್ಸಿಮಾ ಮತ್ತು ವೆಟ್ ಎಕ್ಸಿಮಾ ಅಂತ ಎರಡು ಥರದ ಬರುತ್ತೆ. ಅಲ್ಲೇನಂತಂದರೆ ತನ್ನಿಂತಾನೆ ಏನು ಕಾರಣವೇ ಇಲ್ಲದೆ ನಿಮ್ಮ ದೇಹದಲ್ಲಿ ಗಾಯಗಳಾಗ್ತಾ ಇರುತ್ತೆ, ಅದರಿಂದ ಪಸ್ ಬರ್ತಾ ಇರುತ್ತೆ. ಆ ಒಂದು ಗಾಯಗಳಾಗಿ ಆ ಚರ್ಮ ಕೊಳೆತು ಹೋಗಿ ಮತ್ತೆ ಹೊಸ ಚರ್ಮ ಬರ್ತಿರುತ್ತೆ. ಅಲ್ಲಿ ಸರಿಯಾಯಿತು ಅಂದ್ಕೊಳ್ಳೋಷ್ಟರಲ್ಲಿ ದೇಹದ ಇನ್ನೊಂದು ಭಾಗದಲ್ಲಿ ಮತ್ತೆ ಚರ್ಮ ಕೊಳೆತು ನಾರಿ ಹೊಸ ಚರ್ಮ ಬರ್ತಾ ಇರುತ್ತೆ. ಈ ರೀತಿಯಾದ ಪ್ರೊಸೆಸ್ ಆಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ಚರ್ಮದ ಒಂದು ಕಾಯಿಲೆಗಳ ಬೇರೆ 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 ವಿಧ. ಇನ್ನು ಕೆಲವರಲ್ಲಿ ಚರ್ಮದಲ್ಲಿ ಬೇರೆ ಬೇರೆ ರೀತಿಯ ಕಪ್ಪು ಕಪ್ಪು ಕಲೆಗಳಾಗುವಂಥದ್ದು, ಬಿಳಿ ಕಲೆಗಳಾಗುವಂಥದ್ದು, ಬ್ರೌನ್ ಕಲರ್ ಕಂದು ಬಣ್ಣದ ಕಲೆಗಳಾಗುವಂಥದ್ದು, ಅಲ್ಲಲ್ಲಿ ಚರ್ಮದ ಪ್ಯಾಚ್ಗಳು ಬರುವಂಥದ್ದು, ಹೀಗೆ ಚರ್ಮದಲ್ಲಿ ಹಲವಾರು ರೀತಿಯ ರೋಗಗಳನ್ನು ನೀವು ಈಗಾಗಲೇ ನೋಡಿರಬಹುದು. ಈ ಎಲ್ಲ ರೋಗಗಳಿಗೂ ಇದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಯುರ್ವೇದದ ಅಪ್ರೋಚ್ ಹೇಗಿರುತ್ತೆ ನೋಡಿ. ಆಯುರ್ವೇದದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಇದು ಜ್ಞಾನೇಂದ್ರಿಯವೂ ಹೌದು, ಕರ್ಮೇಂದ್ರಿಯವೂ ಹೌದು, ಹಾಗೆ ಇದೊಂದು ಅಂಗಾಂಗವೂ ಹೌದು. ಹಾಗಾಗಿ ಚರ್ಮಕ್ಕೆ ತುಂಬಾ ಅತ್ಯದ್ಭುತವಾದಂತಹ ಒಂದು ಚಿಕಿತ್ಸೆಗಳನ್ನು ಆಯುರ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸೋರಿಯಾಸಿಸ್ ಅಂತಹ ಆಟೋಇಮ್ಯೂನ್ ಡಿಸಾರ್ಡರ್ಗಳಲ್ಲಿ ಈವನ್ ಎಸ್ ಎಲ್ ಇ ಅಂತ ಅನ್ನೋದು ಕೂಡ ತುಂಬಾ ಭಯಂಕರವಾದಂತಹ ಒಂದು ನಿಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳನ್ನು ಅಫೆಕ್ಟ್ ಮಾಡುವ ರೋಗದಲ್ಲಿ ಕೂಡ ಚರ್ಮದ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಚರ್ಮದಲ್ಲಿ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅಂತಹ ಕಂಡೀಷನಲ್ಲಿ ಕೂಡ ಆಯುರ್ವೇದದಲ್ಲಿ ಪಂಚಕರ್ಮ ಅನ್ನೋದು ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಪಂಚಕರ್ಮದಲ್ಲಿ ಆ ಮೆಡಿಕೇಟೆಡ್ ತುಪ್ಪವನ್ನು ಕುಡಿದು ಅಭ್ಯಂಗವನ್ನು ಮಾಡಿ ನಂತರ ಬೇದಿಯಾಗಲಿಕ್ಕೆ ಮೆಡಿಕೇಷನ್ಸನ್ನು ಕೊಟ್ಟಾಗ ಬೇದಿ ಚಿಕಿತ್ಸೆಯ ನಂತರ ಪಂಚಕರ್ಮದಲ್ಲಿ ವಿರೇಚನ ಚಿಕಿತ್ಸೆ ಅಂತ ಹೇಳ್ತೀವಿ. ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ವಿರೇಚನ ಚಿಕಿತ್ಸೆ ಹೇಗಿರುತ್ತೆ, ಅದರ ಅನುಭವ ಹೇಗಿತ್ತು, ಹಾಗೆ ಅದರ ಉಪಯೋಗಗಳು ಏನೇನು ಅನ್ನೋದನ್ನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಮ್ಮೆ ಬೇಕಿದ್ರೆ ನೀವು ಹೋಗಿ ಅದನ್ನು ನೋಡಿ ಬರ್ಬೋದು. ಈ ವಿರೇಚನ ಚಿಕಿತ್ಸೆ ಅನ್ನೋದು ಚರ್ಮ ರೋಗಗಳಲ್ಲಿ ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಯಾಕಂದರೆ ಚರ್ಮಕ್ಕೆ ಪುನಃ ಒಂದು ಶಕ್ತಿಯನ್ನು ತುಂಬುವಲ್ಲಿ, ಪುನಃ ಅದಕ್ಕೆ ಚೇತನವನ್ನು ತುಂಬುವಲ್ಲಿ ಈ ಒಂದು ವಿರೇಚನ ಚಿಕಿತ್ಸೆ ಅತ್ಯದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ವಿರೇಚನ ಚಿಕಿತ್ಸೆ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀತಿಯ ಚಿಕಿತ್ಸೆಗಳಾದಂತಹ ಅಭ್ಯಂಗ, ಪರಿಷೇಕ, ಮತ್ತು ಚರ್ಮಕ್ಕೆ ಅಂತವೇ ಇರುವಂತಹ ಕೆಲವೊಂದು ವಿಶೇಷವಾದ ಲೇಪಗಳು ಈ ಗಾರ್ಡನಿಂದ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಅದನ್ನು ಅರೆದು ಅದನ್ನು ಗಿಡದಿಂದ ಕಿತ್ತ ಒಂದೆರಡು ಗಂಟೆಯ ಒಳಗಡೆ ನಿಮ್ಮ ದೇಹದ ಮೇಲೆ ಅದನ್ನ ಅಪ್ಲೈ ಮಾಡೋದ್ರಿಂದ ಅದ್ಭುತವಾದ ಈಗ ಮ್ಯಾಜಿಕ್ ಥರ ಅದು ಕೆಲಸ ಮಾಡುತ್ತೆ. ಯಾಕಂದರೆ ಕೆಲವೊಂದು ಗಿಡಗಳಲ್ಲಿ ಅಂತಹ ಅದ್ಭುತವಾದ ಶಕ್ತಿ ನಿಮ್ಮ ಚರ್ಮವನ್ನು ಗುಣಪಡಿಸಲಿಕ್ಕೆ ಇರುವಂಥದ್ದು. ಆ ರೀತಿಯ ಫ್ರೆಶ್ ಆದ ಗಿಡಗಳನ್ನು ತೆಗೆದು ನಿಮಗೆ ಲೇಪ ಮಾಡೋದ್ರಿಂದ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಲೇಪದ ಜೊತೆಯಲ್ಲಿ ಬಸ್ತಿ ಚಿಕಿತ್ಸೆ, ವಿರೇಚನ, ಬಸ್ತಿ ಚಿಕಿತ್ಸೆ, ಲೇಪ, ಪರಿಷೇಕಗಳು, ಹಲವಾರು ಚಿಕಿತ್ಸೆಗಳು ಚರ್ಮಕ್ಕೆ ಅಂತವೇ ಆಯುರ್ವೇದದಲ್ಲಿ ಇರುವಂಥದ್ದು. ಯಾಕಂದರೆ ಆಯುರ್ವೇದದ ಪ್ರಕಾರ ಚರ್ಮ ಅನ್ನೋದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಒಂದು ಅಂಗ. ಹಾಗಾಗಿ ಹಲವಾರು ಚಿಕಿತ್ಸೆಗಳು ಅವೈಲೇಬಲ್ ಇದ್ದಾವೆ, ಹಲವಾರು ರೀತಿಯ ಔಷಧಿಗಳು ಕೂಡ ಅವೈಲೇಬಲ್ ಇದೆ. ಇದರ ಬಗ್ಗೆ ನಾನು ಶೇರ್ ಮಾಡಲೇಬೇಕು. ಎಷ್ಟೋ ಕಂಡೀಷನ್ಸ್ಗಳಲ್ಲಿ ಪಂಚಕರ್ಮಕ್ಕೆ ಬರಲಿಕ್ಕೆ ಆಗದೇ ಇದ್ದಾಗ, ಪಂಚಕರ್ಮಕ್ಕೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ
ನೋಡೋಣ, ನಾವು ಔಷಧಿಯಲ್ಲಿ ಶುರು ಮಾಡೋಣ. ಪಂಚಕರ್ಮಕ್ಕೆ ಬರೋ ತನಕ ಔಷಧಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ರಿಸಲ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಶುರು ಮಾಡಿದಾಗ, ಇಲ್ಲಿಯ ತನಕ ನನ್ನ ಆನ್ಲೈನ್ ಕನ್ಸಲ್ಟೇಷನಲ್ಲಿ ಕೇವಲ ಔಷಧಿಯ ಮೂಲಕ ಕೂಡ ಎಷ್ಟೋ ಚರ್ಮದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿದೆ, ಹಾಗೂ ಇದು ಸಾಧ್ಯ ಇದೆ. ಹಾಗಾಗಿ ನೀವೇನಾದರೂ ನಿಮ್ಮ ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ನಿಮ್ಮ ಚರ್ಮದಲ್ಲಿ ಬಾಯ್ಲ್ಸ್ ಆಗಿದೆ, ಗಾಯ ಆಗಿದೆ, ಕಲೆಗಳಾಗಿದೆ, ರೋಗಗಳಿದೆ, ಅಥವಾ ಇದಕ್ಕೆ ಏನೇನೇನೇನೋ ಭಯಂಕರವಾದ ಡಯಾಗ್ನೋಸಿಸ್ ಹೆಸರನ್ನು ಕೊಟ್ಟಿದ್ದಾರೆ ಅಂತಂದರೆ, ಖಂಡಿತವಾಗಿ ಹೆದರುವ ಅಗತ್ಯ ಇಲ್ಲ. ಆಯುರ್ವೇದದಿಂದ ಇದಕ್ಕೆ ಸಂಪೂರ್ಣ ಪರಿಹಾರ ಸಾಧ್ಯ ಇದೆ. ಚರ್ಮದ ಆರೋಗ್ಯವನ್ನು ಕಾಪಾಡಬೇಕು ಅಂತಂದರೆ ನಿಮ್ಮ ಆಹಾರದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ. ಯಾಕಂದರೆ ನಿಮ್ಮ ಆಹಾರ ಹೇಗಿದೆ ಅನ್ನೋದು ನಿಮ್ಮ ಚರ್ಮದಲ್ಲಿ ಕಾಣುತ್ತೆ. ನಿಮ್ಮ ಆಹಾರ ಚೆನ್ನಾಗಿದ್ದರೆ, ಸಮತೋಲನವಾಗಿದ್ದರೆ ನಿಮ್ಮ ಚರ್ಮ ಕೂಡ ಅದೇ ರೀತಿ ಕಂಗೊಳಿಸ್ತಾ ಇರುತ್ತೆ. ನಿಮ್ಮ ಆಹಾರ ಕೆಟ್ಟದಾಗಿದ್ದರೆ, ನಿಮ್ಮ ಆಹಾರ ಪದ್ಧತಿ ತುಂಬ ಇರ್ರೆಗ್ಯುಲರ್ ಆಗಿದೆ, ತುಂಬಾ ಕೆಟ್ಟದಾಗಿದೆ ಅಂದರೆ ಅದೇ ರೀತಿ ನಿಮ್ಮ ಚರ್ಮ ಕೂಡ ಹಾಳಾಗ್ತಾ ಇರುತ್ತೆ. ಹೀಗೆ ಕೆಲವೊಂದಿಷ್ಟು ಆಹಾರದಲ್ಲಿ ಬದಲಾವಣೆ, ಕೆಲವೊಂದಿಷ್ಟು ಔಷಧಿಗಳು, ಹಾಗೆ ಕೆಲವೊಂದಿಷ್ಟು ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ಚರ್ಮದ ರೋಗ ಇರಲಿ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಹೀಗೆ ಇವತ್ತು ನಾನು ಚರ್ಮ ಹಾಗೂ ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.